नमस्कार विशेष कार्यक्रम के स्वागत रात्रि आगे आ खदीमर कल्लतन रॉबरी हेच्चाता होता यारवर अदे विशेष मिड नाइट खदीमर अवरेला मोजिगागी डकायती मार्ती दोर इल्ली एरडु प्रकरणगळिवे ई एरडु ग्यांगिनवर वयस्सु 18 रिंद 25 अष्टे मीसे मूडद युवकरु निशाचरिगळंते रात्रि होत्तु कासु माडोके होरटिद्रु केवल वंदे केसिगागी हुडुक्ता इद्दंत पोलीसरिगे सिक्किद्दु बरोबरि 15 प्रकरणगळु इल्ली सिक्किबिद्दिरो इवरेला पक्का शोकिलालरु आदरे शोकिगे दुड्डु माडोके रॉबरियन्ने प्रोफेशन माड्कोंडिद्रु इवर कार्याचरणे नडेयोदल्ल रात्रि होत्तल्ल इवरेल्ल दुड्डु बेकु अंत काल्कित्रे मुगीतु ओब्बन तलेगे कुत्तु बंतु अंताने अर्थ इवरिगेल्ल लीडर अंत ओब्बनिद्दाने अवने मनोज अलिया स्लम राजू अलिया स्टाइड रमेश अलिया सिमेंट मनोज अलिया स्लम्बू मतु इन्नुळिदवर हेसरंतू केळोदक्के आगल्ल अष्टु असह्यवागिदे इवरिगेल्ल अप्प अम्म पोषकरु इट्टिरो सुंदरवाद हेसरिदे आदरे तम्मन्न तावु नटोरियस् गळु अंत तोरिसिकोळ्ळोके अलियास अन्नोदन्न सेरिसिकोंडिद्रु अन्सुत्ते हेच्चु कड़मे लॉन्ग नष्टु उद्द इल्ल इवरल्ल आदरु इवर विरुद्ध हलवु ठाणेगळल्लि केसुगळिवे आदरे ई हिंदे इवरु माडिद हेटिंग रॉबरी केस इदेयल्ल अदोंदे इष्टु जनर नड मुरियुवंते माडितु दिनांक 27/2015 समय मध्यरात्रि 1:45 कळेद 15 दिनगळ हिंदे सोनुलाल एंबुवरु कस्टम क्लियरेंस गेंदु एयरपोर्ट कडे होग्तिद्रु चेयरमेन्स क्लब बळि बर्तिद्दंते दरोडेकोरर तंड अड्ड हाकिदे अवर बळि इद्द चिन्नद सर नगदु मत्तु मोबैल् दोचिबिट्टिद्रु ई एल्ल दृश्य चेयरमेन्स क्लब नल्लिद्द सीसीटीवियल्लि सेरेयागित्तु इले मुख के पंच कोड़ती मनोज अलियास लंबू सोनुकुमार मेलिन हल्ले प्रकरण कोडिगेहळ्ळी पोलीस ठाणेयल्ली दाखलायितु सोनुकुमार नोंदिगे बंदु पोलीसरु स्थळद परिशीलने नडेसिदरु चेयरमन क्लब्न एदुरु नडेदिद्द कृत्य सीसीटीवियल्लि कवर् आगित्तु नंतर ई नटोरियस् गळिगे बले बीसिद्द पोलीसरु इवरन्न बेटेयाडुवुदरल्लि यशस्वियागिद्दरु वंदे वंदु रॉबरी केसली फिट आद मेले हले केसन्न बाय बिट्टिद्रु ई नटोरियस् गळु अदरल्ली पत्तियागदे इद्दंतह मर्डर मिस्टरी ओंदु इल्ली बयलायितु एरडु वर्षद हिंदे काणियागिदंतह व्यक्ति शववागि सिक्किद्द आ कोले माडोदेनु कूड ई प्रकरणदल्ली सिक्किबिद्द हेगे स्टोरी नोडि ಒಂದು ಸಲ ಮಾಂಸದ ರುಚಿ ನೋಡಿದ ಪ್ರಾಣಿ ಹೇಗೆ ರಕ್ತದ ವಾಸನೆಯನ್ನ ಹುಡುಕುತ್ತಾ ಹೋಗುತ್ತೋ ಆ ರೀತಿ ಆಗಿತ್ತು ಇವರ ಪರಿಸ್ಥಿತಿ ತವೇನು ಮಾಡಿದ್ರು ಯಾರೇನು ಮಾಡೋಕಾಗಲ್ಲ ಪೊಲೀಸರು ಒಂದಷ್ಟು ದಿನ ಹುಡುಕುತ್ತಾರೆ ಆಮೇಲೆ ಸುಮ್ಮನಾಗ್ತಾರೆ ಅನ್ನೋ ಭಂಡ ಧೈರ್ಯ ಎವರಲ್ಲಿ ಬಂದ್ಬಿಟ್ಟಿತ್ತು ನೊಂದವರ ಕಣ್ಣೀರಿನ ಶಾಪ ಇದೆಯಲ್ಲ ಅದು ತಾವೇ ಕಿಲಾಡಿಗಳು ಅಂತ ಬೀಗ್ತಿದ್ದವರನ್ನ ಕಂಬಿ ಹಿಂದೆ ತಳ್ಳುವಂತೆ ಮಾಡಿತ್ತು ಬಯಲಾಯಿತು ಮರ್ಡರ್ ಮಿಸ್ಟರಿ
ಇಲ್ಲಿ ಸಿಕ್ಕಿಬಿದ್ದಿರೋ ಆರೋಪಿಗಳ ಪೈಕಿ ದಯಾನಂದ್ ಎಂಬಾತ ಕೊಲೆ ಮಾಡಿ ಸಿಕ್ಕಿಬೀಳದೆ ರಾಜಾರೋಷವಾಗಿ ಓಡಾಡ್ತಿದ್ದ. ಯಾವಾಗ ಈ ರಾಬರಿ ಕೇಸ್ನಲ್ಲಿ ಈತ ಸಿಕ್ಕಿಬಿದ್ನೋ ಅಂದೇ ಏತನಿಗೆ ಪೊಲೀಸರು ಲಾಳ ಹಾಕಿದ್ರು. ಮೊದಲಿಗೆ ಈ ಡಕಾಯಿತಿಯಲ್ಲಿ ನನ್ನ ಪಾತ್ರ ಇಲ್ಲ ಅಂತಿದ್ದೋನು ಎರಡೂವರೆ ವರ್ಷ ಹಳೆಯ ಕೊಲೆ ಕೇಸನ್ನ ಕಕ್ಕಿಬಿಟ್ಟ. ಎರಡು ವರ್ಷದ ಹಿಂದೆ ಚಂದ್ರಲೇಔಟ್ ಠಾಣೆಯಲ್ಲಿ ಯೋಗಾನಂದ್ ಎಂಬಾತ ಕಾಣಿಯಾಗಿದ್ದ. ಪೊಲೀಸರು ಕೇಸ್ ನಂಬರ್ 292/2013 ಅಡಿ ಮಿಸ್ಸಿಂಗ್ ಕೇಸ್ ದಾಖಲಿಸಿಕೊಂಡಿದ್ರು. ಅದೇ ವೇಳೆ ಕೆಬ್ಬನಹಳ್ಳಿ ಠಾಣೆಯಲ್ಲಿ ಅಪರಿಚಿತ ಶವ ಸಿಕ್ಕಿತ್ತು. ಪೊಲೀಸರು ಅಪರಿಚಿತ ಶವ ಅಂತ ದಾಖಲಿಸಿ ಫೈಲ್ ಕ್ಲೋಸ್ ಮಾಡಿದ್ರು. ಮೃತ ಯೋಗಾನಂದನನ್ನ ತನ್ನ ಮೂರು ಜನ ಸ್ನೇಹಿತರೊಂದಿಗೆ ದಯಾನಂದ ಅಪಹರಿಸಿ ಮೊದಲು ಮಡಿಕೇರಿಗೆ ಕರೆದೊಯ್ದಿದ್ದ. ನಂತರ ತಿಪಟೂರು ತಾಲೂಕಿನ ಕೆಬಿ ಕ್ರಾಸ್ಗೆ ಕರೆತಂದು ಕೊಂದು ಹಾಕಿದ್ದ. ನಂತರ ಶವಕ್ಕೆ ಕಲ್ಲು ಕಟ್ಟಿ ಹೇಮಾವತಿ ನಾಲಿಗೆ ಬಿಸಾಕಿ ಪರಾರಿಯಾಗಿದ್ದ. ತಮಾಷೆ ಏನಂದ್ರೆ ಡಮ್ಮಿ ಪಿಸ್ತು ತೋರಿಸಿ ಬೆದರಿಸಿ ಹಣ ಸುಳಿಯುತ್ತಿದ್ರು. ಈ ಆರೋಪಿಗಳಲ್ಲಿ ರಾಜು ಅಲಿಯಾ ಸ್ಟೈಲ್ಡ್ ಎಂಬಾತನ ಮೇಲೆ 15 ಪ್ರಕರಣಗಳಿವೆ. ಹಾಗೆ ಚಂದ್ರಾಲೇಔಟ್ನಲ್ಲಿ ಮನೋಜ್ ಅಲಿಯಾಸ್ ಲಂಬು ಮೇಲೆ 7 ರಾಬರಿ ಪ್ರಕರಣಗಳಿವೆ. ಇನ್ನು ಇವರಿಂದ ಒಂದು ದೊಣ್ಣೆ, 3 ಲಾಂಗ್, 4 ಡ್ರಾಗರ್, 2 ಬೈಕ್ ಮತ್ತು 5 ಮೊಬೈಲ್ ಫೋನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಎಲ್ಲ ಎಲ್ಲ ಸ್ನ್ಯಾಚಿಂಗ್ ಕೇಸಸ್, ಎಲ್ಲ ರಾಬರಿ ಕೇಸಸ್, ಎಲ್ಲ ರಾಬರಿ. ಇವರೆಲ್ಲ ಬಹಳ, ಇವರು ಬೈಕ್ನಲ್ಲಿ ಬಂದು ರಸ್ತೆನಲ್ಲಿ ಯಾರು ಸಿಕ್ಕಿದ್ರೆ ಅವ್ರು ಸ್ನ್ಯಾಚಿಂಗ್ ಮಾಡೋದು, ಅದು ಒಂದು ಹ್ಯಾಬಿಟ್ ಅವರಿಗೆ. ಈ 9 ಜನ ಇವ್ರ ಕಡೆಯಿಂದ ನಮಗೆ 2 ಲಾಂಗ್, 2 ಡ್ಯಾಗರ್ ಮತ್ತು ಚಿಲ್ಲಿ ಪೌಡರ್, ದೊನ್ನೆ 1 ಮತ್ತು 2 ಬೈಕ್, 5 ಮೊಬೈಲ್ ಫೋನ್ ನಮಗೆ ರಿಕವರ್ ಆಗಿದೆ. ಮತ್ತು ಇವ್ರ ಕಡೆಯಿಂದ ನಮಗೆ ಇಂಟ್ರೋಗೇಷನಲ್ಲಿ 7 ಕೇಸ್ ಅವರು ಒಪ್ಪಿದ್ದಾರೆ. ಈಗ ಫರ್ದರ್ ಅವ್ರಿಗೆ ಪೊಲೀಸ್ ಕಸ್ಟಡಿಯಲ್ಲಿ ಈಗ ಸದ್ ನಾವು ತಗೊಂಡು ಈಗ ಇನ್ಕ್ವೈರಿ ಮಾಡ್ತಾ ಇದ್ದೀವಿ. ಒಟ್ಟಾರೆ ಹಣಕ್ಕಾಗಿ ಅಡ್ಡದಾರಿ ಹಿಡಿದಿದ್ದ ಇವರ ಪಾಪದ ಕೂಡ ತುಂಬಿದೆ ಅನ್ಸುತ್ತೆ. ಇವರೆಲ್ಲರನ್ನೂ ಕಸ್ಟಡಿಗೆ ಪಡ್ಕೊಂಡ ಕೋಡಿಗೆಹಳ್ಳಿ ಪೊಲೀಸರು ಬೆಂಡೆತ್ತಿ ಮತ್ತಷ್ಟು ಸತ್ಯ ಕಕ್ಕಿಸುತ್ತಿದ್ದಾರೆ. ಕ್ಯಾಮ್ರಾಮನ್ ಮಂಜು ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಅಬ್ಬ, ಎಂತಹ ಖದೀಮರಲ್ವಾ! 9 ಖದೀಮರರಿಗೆ ಕೋಳ ತೊಡಿಸುವಲ್ಲಿ ಈಗ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ತಪ್ಪು ಮಾಡಿದ್ರಿಗೆ ಯಾವತ್ತಾದರೂ ಕೂಡ ಶಿಕ್ಷೆಯಾಗುತ್ತೆ ಅಂತನ್ನೋದಕ್ಕೆ ಈ ಸ್ಟೋರಿ ನಿಜಕ್ಕೂ ಸಾಕ್ಷಿಯಾಗುತ್ತೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.